ಪ್ರಕೃತಿಯಲ್ಲಿ ಊಹೆಗೂ ನಿಲುಕದ ವಿಸ್ಮಯಗಳು ನಡೆಯಬಹುದು ಎನ್ನುವುದಕ್ಕೆ ಇಲ್ಲಿ ನಡೆಯುವ ಅನೇಕ ಚಕಿತಗಳೇ ಸಾಕ್ಷಿ. ಪರ್ವತ ಶ್ರೇಣಿಗಳಿಂದ ಎರಡು ತೊರೆಯಾಗಿ ಹರಿದು ಬಂದು ಇಲ್ಲಿ ಸಂಧಿಸುವ ಬಿಂದುಗೆ ಕೂಡಲ ಸಂಗಮ ಎಂದು ಹೇಳಲಾಗ್ತದೆ. ದಟ್ಟ ಅಭಯಾರಣ್ಯಕ್ಕೆ ಹೊಂದಿಕೊಂಡಿರುವ ಕುಂದಾಪುರ ತಾಲೂಕಿನ ಹಳೆ ಅಮಾವಾಸ್ಯೆ ಬೈಲಿನ ಶ್ರೀ ಮಾಂಡವಿ ಶಂಕರನಾರಾಯಣ ದೇವಸ್ಥಾನದ ಪಕ್ಕದಲ್ಲಿ ಹರಿಯುವ ವಿಮಲಾ ನದಿಯಲ್ಲಿನ ಭಗವತ್ ಶಕ್ತಿ ಸ್ವರೂಪವೇ ಎಂದು ನಂಬಲಾಗಿದೆ. ಸುತ್ತಮುತ್ತ ಅಭಯಾರಣ್ಯಕ್ಕೆ ಹೊಂದಿಕೊಂಡಿರುವ ಈ ಪ್ರದೇಶದಲ್ಲಿ ಹರಿಯುವ ವಿಮಲಾ ನದಿಯಲ್ಲಿನ ಅಪಾರ ಬಂಡೆಗಳು ದೈವಿಕ ಕಲೆಯಿಂದ ಕೂಡಿವೆ. ನದಿಯ ತುಂಬೆಲ್ಲ ಹರಡಿಕೊಂಡಿರುವ ಶಿಲೆಗಳು ನಂಬಿಕೆಯ ಪ್ರತೀಕವಾಗಿವೆ. ಸಾವಿರಾರು ವರ್ಷಗಳಿಂದ ಹರಿಯುತ್ತಿರುವ ಜಲರಾಶಿ ಶಿಲೆಯನ್ನ ಕೊರೆದು ಅನೇಕ ಲಿಂಗಗಳನ್ನ ಕಿತ್ತಿ ವಿಸ್ಮಯವನ್ನೇ ಸೃಷ್ಟಿಸಿವೆ. ಪ್ರಕೃತಿ ದತ್ತವಾದ ಈ ಪ್ರದೇಶದಲ್ಲಿ ಹರಿಯುವ ವಿಮಲಾ ನದಿಯ ವಿಸ್ಮಯ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಎಂಬುದು ಇಲ್ಲಿನ ಸ್ಥಳೀಯರ ನಂಬಿಕೆ ಮತ್ತು ಅಭಿಪ್ರಾಯವಾಗಿದೆ. ವಿಮಲಾ ನದಿಯ ನಡುವೆ ಇರುವ ಗೋಗರ್ಭ ಶಿಲೆಯಂತೂ ಆಸ್ತಿಕ ವರ್ಗದ ಪವಿತ್ರ ಶಿಲೆ, ಪ್ರವಾಸಿಗರ ಕುತೂಹಲವನ್ನ ಕೆರಳಿಸಿದ ಶಿಲೆಯೂ ಹೌದು. ಇಲ್ಲಿ ಮಾಂಡವಿ ಮುನಿಗಳು ಇಲ್ಲಿ ವಿಮಲಾ ನದಿ ಪಕ್ಕದಲ್ಲೇ ಇದೆ, ನಮ್ಮ ದೇವಸ್ಥಾನದ ಪಕ್ಕದಲ್ಲೇ ಇದೆ, ಅಲ್ಲಿ ತಪಸ್ಸು ಮಾಡಿದರು. ತಪಸ್ಸು ಅಂದರೆ ಒಂದು ಕಲ್ಲಿನ ಒಳಗೆ ಗೋಗರ್ಭ ಟೈಪ್ ಇದೆ, ಅದರೊಳಗೆ ಕುಳಿತು ತಪಸ್ಸು ಮಾಡಿದ್ದಾರೆ. ಆ ಗೋಗರ್ಭದೊಳಗೆ ಹೋಗಿ ಆ ಒಂದು ಕಡೆಯಿಂದ ಹೋಗಿ ಮತ್ತೊಂದು ಕಡೆ ಪಾಸ್ ಆಗಬೇಕು, ಅದರಲ್ಲಿ ಹೋದರೂ ಸಹ ಭಾರಿ ಪುಣ್ಯ ಅಂತ ಪ್ರತೀತಿ ಇದೆ ಇದರಲ್ಲಿ. ಹೌದು, ವಿಮಲಾ ನದಿಯಲ್ಲಿರುವ ಈ ಶಿಲೆಗೂ ಹಳೆ ಅಮಾವಾಸ್ಯ ಬೈಲಿನಲ್ಲಿರುವ ಮಾಂಡವಿ ಶಂಕರನಾರಾಯಣ ದೇವಸ್ಥಾನದ ಸ್ಥಳ ಪುರಾಣಕ್ಕೂ ಸಂಬಂಧವಿದೆ. ಅದು ಪುರಾಣಗಳಲ್ಲೂ ಉಲ್ಲೇಖಿಸಲ್ಪಟ್ಟಿದೆ ಎನ್ನುವುದು ಇಲ್ಲಿ ನಾವು ಗಮನಿಸಲೇಬೇಕಾದಂಥ ವಿಚಾರ. ಪುರಾಣ ಕಾಲದಲ್ಲಿ ಕರಾರಟ್ಟಾಸುರರ ಉಪಟಳ ಈ ಪ್ರದೇಶದಲ್ಲಿ ಹೆಚ್ಚಾದ ಸಂದರ್ಭದಲ್ಲಿ ಅವರ ಸಂಹಾರ ಉದ್ದೇಶವಾಗಿ ಐವರು ಮುನಿಗಳ ತಪಸ್ಸಿನ ಫಲವಾಗಿ ಶಂಕರ ಹಾಗೂ ನಾರಾಯಣ ದೇವರು ಐಕ್ಯರಾಗಿ ಕ್ರೋಢ ಶಂಕರನಾರಾಯಣ, ಹೊಳೆ ಶಂಕರನಾರಾಯಣ, ಮಾಂಡವಿ ಶಂಕರನಾರಾಯಣ, ಬೆಳ್ವೆ ಶಂಕರನಾರಾಯಣ ಹಾಗೂ ಆವರ್ಸಿ ಶಂಕರನಾರಾಯಣರಾಗಿ ಆ ಕರಾರಟ್ಟಾಸುರರನ್ನ ಸಂಹಾರ ಮಾಡಿ ದೇವರು ಅಲ್ಲೇ ನೆಲೆ ನಿಲ್ಲುತ್ತಾರೆ ಎನ್ನುವ ಪೌರಾಣಿಕ ಹಿನ್ನೆಲೆಯೂ ಇದೆ. ಪುರಾಣ ಕಾಲದಲ್ಲಿ ಕರಾರಟ್ಟಾಸುರರು ಈ ಕ್ಷೇತ್ರವನ್ನೆಲ್ಲ ಆಳ್ತಾ ಇರುವಾಗ ಅವರ ಉಪಟಳ ಹೆಚ್ಚಾಗ್ತಿರ್ತದೆ, ಜನರಿಗೆಲ್ಲ ತೊಂದರೆ ಕೊಡ್ತಾ ಇರ್ತಾರೆ, ಆವಾಗ ಅವರ ಸಂಹಾರ ಆಗಬೇಕಾಗಿರ್ತದೆ. ಆ ಉದ್ದೇಶವಾಗಿ ಆ ಶಂಕರನಾರಾಯಣರು ಐವರಾಗಿ ಐದು ಕ್ಷೇತ್ರಗಳಲ್ಲಿ ಕ್ರೋಢ ಶಂಕರನಾರಾಯಣ, ಹೊಳೆ ಶಂಕರನಾರಾಯಣ, ಹಾಗೆ ಆ ಮಾಂಡವಿ ಶಂಕರನಾರಾಯಣ, ಬೆಳ್ವೆ ಶಂಕರನಾರಾಯಣ, ಆವರ್ಸೆ ಶಂಕರನ ಕ್ಷೇತ್ರಗಳಲ್ಲಿ ಐದು ಮುನಿಗಳ ತಪಸ್ಸಿಗೆ ಒಲಿದು ಪ್ರತ್ಯಕ್ಷರಾಗಿ ಆ ಕರಾರಟ್ಟಾಸುರರನ್ನು ಸಂಹಾರ ಮಾಡ್ತಾರೆ. ಅಂತಹ ಪುಣ್ಯ ಕ್ಷೇತ್ರದಲ್ಲಿ ಆ ಶಂಕರನಾರಾಯಣರು ನೆಲೆಯಾಗಿ ನಿಲ್ತಾರೆ. ಇದು ಕ್ಷೇತ್ರದ ಪುರಾಣ ಅಥವಾ ಇತಿಹಾಸ. ಈ ಐದು ಕ್ಷೇತ್ರಗಳಲ್ಲಿ ತಪಸ್ಸು ಮಾಡಿದ ಮುನಿಗಳಲ್ಲಿ ಓರ್ವರಾದ ಮಾಂಡವಿ ಮುನಿಗಳು ವಿಮಲಾ ನದಿಯಲ್ಲಿರುವ ಗೋಗರ್ಭ ಶಿಲೆಯಲ್ಲಿ ಕೂತು ತಪಸ್ಸು ಆಚರಿಸಿದ್ದಾರೆ ಎಂಬ ನಂಬಿಕೆ ಇದೆ. ಗೋವಿನ ಗರ್ಭದ ಹಾಗೆ ಕಾಣಿಸುವ ಈ ಶಿಲೆಯಲ್ಲಿ ಒಬ್ಬ ವ್ಯಕ್ತಿ ಹಾದು ಹೋಗುವಷ್ಟು ಜಾಗವಿದ್ದು ಇದರಲ್ಲಿ ಹಾದು ಬಂದರೆ ಕಾಶಿಗೆ ಹೋಗಿ ಬಂದಷ್ಟು ಪುಣ್ಯಫಲ ಲಭಿಸುತ್ತದೆ ಎಂಬ ನಂಬಿಕೆಯೂ ಇದೆ. ಗೋಗರ್ಭ ಅಂತೇಳಿ ಇದರಲ್ಲಿ ಮಾಂಡವಿ ಮುನಿಗಳರು ತಪಸ್ಸಿಗೆ ಕೂತಂತ ಜಾಗ ಪ್ಲೇಸ್ ಅಂತೇಳಿ, ಮತ್ತೆ ಅದರಲ್ಲಿ ಹೋದ್ರೆ ಒಂದ್ಸಲ ಅದ್ರ ಒಳಗಡೆ ಹೋಗಿ ಬಂದ್ರೆ ಕಾಶಿಗೆ ಹೋದಷ್ಟು ಪುಣ್ಯ ಸಿಗ್ತದೆ ಅಂತೇಳಿ. ಮತ್ತು ಎಲ್ಲಿ ಸಹ ನಿಮಗೆ ಕಾಣಿಸ್ಲಿಕ್ಕೆ ಸಿಗುವುದಿಲ್ಲ ಇಲ್ಲಿ, ಈ ಥರದಿಲ್ಲ ಇಲ್ಲಿ ಬಿಟ್ಟರೆ ಇನ್ನು ಕಾಶಿಯಲ್ಲಿ ಅಂತೇಳಿ. ಅದರಲ್ಲಿ ಅಂದರೆ ಒಂದ್ಸಲ ಹೋಗಿ ಆಚೆಯಿಂದ ಪಾಸ್ ಆದರೆ ಒಂದು ಅಷ್ಟೊಂದು ಪುಣ್ಯ ಸಿಗ್ತದೆ ಅಂತ ಹೇಳ್ತಾರೆ. ಮತ್ತು ಪಂಚಶಂಕರಣದಲ್ಲಿ ಸಹ ಒಂದು ಶಂಕರಣ ಇದೆ, ನಮ್ಮದು ಮಾಂಡವಿ ಶಂಕರಣ ಅಂತ, ಭಾಳ ವಿಶೇಷತೆ. ಈ ಶಿವರಾತ್ರಿ ದಿವಸದಲ್ಲಿ ತುಂಬ ಜನ ಅಂದರೆ ಒಂದು 1,500-2,000 ಜನ ಪಂಚಶಂಕರಣ ಯಾತ್ರೆ ಮಾಡ್ತಾರೆ, ಇಲ್ಲಿ ಸಹ ಬರ್ತಾರೆ. ನಮ್ಮದು ಪಂಚಶಂಕರಣದಲ್ಲಿ ಸಹ ಒಂದು ದೇವಸ್ಥಾನ ಇದೆ. ಮತ್ತೆ ಅದ್ರ ಒಳಗಡೆ ತುಂಬ ಬಂದವರೆಲ್ಲ ಹೆಚ್ಚಿನವರಂದ್ರೆ ಅದ್ರ ಒಳಗಡೆಯಿಂದ ಹೋಗ್ತಾರೆ, ಹೋಗಿ ಅದ್ರ ಒಳಗಡೆಯಿಂದ ಅಂದ್ರೆ ಪುಣ್ಯ ಸಿಗ್ತದೆ ಅಂತ ಅದ್ರ ಒಂದು ನಂಬಿಕೆ, ಅದರಿಂದ ಹೋಗ್ತಾರೆ. ಮತ್ತೆ ಇದು ಇಲ್ಲಿ ಸಹ ಒಂದು ಎರಡು ನದಿ ಸೇರ್ತದೆ, ಅಂದ್ರೆ ಅದಕ್ಕೆ ಕೂಡಲ್ ಸಂಗಮ ಸಹ ಅಂತೇಳಿ ಹೆಸರುಂಟು. ಅಭಯಾರಣ್ಯದ ನಡುವೆ ಮಂದವಾಗಿ ಹರಿಯುವ ಈ ವಿಮಲಾ ನದಿ ಮುಂದೆ ವಾರಾಹಿ ನದಿಯನ್ನ ಸೇರ್ತದೆ. ಅತ್ಯಂತ ನುಣುಪಾದ ಶಿಲೆಗಳು ವಿಮಲಾ ನದಿಯ ಹೊಡೆತಕ್ಕೆ ಸಿಲುಕಿ ವಿಭಿನ್ನ ರೂಪ ಪಡೆದುಕೊಂಡಿರುವುದನ್ನು ನೋಡುವಾಗ ಅಚ್ಚರಿ ಪಡೆದಿರಲಾಗದು. ನೀರಿನ ಕೊರಕಲಿಗೆ ಸಿಕ್ಕ ಶಿಲೆಗಳು ಶಿವಲಿಂಗದಂತೆ ಮಾರ್ಪಟ್ಟಿವೆ. ಹೀಗೆ ಅನೇಕ ಅನೇಕ ವಿಸ್ಮಯಗಳು ಇಲ್ಲಿವೆ. ಗೋಗರ್ಭ ಶಿಲೆಯಿಂದ ತುಸು ಮುಂದೆ ಸಾಕಿದ್ರೆ ಮತ್ತೊಂದು ವಿಸ್ಮಯ. ಈ ಪ್ರಕೃತಿಯೇ ಕಡಿದ ಶಿವಲಿಂಗವನ್ನ ನೋಡಿದ್ರೆ ನಿಮ್ಮ ಭಕ್ತಿ ಪರವಶತೆಯನ್ನ ಹೆಚ್ಚಿಸದೇ ಇರದು. ಹೌದು, ಒಂದು ಬೃಹದಾಕಾರದ ಕಲ್ಲಿನ ಮಧ್ಯೆ ಇರುವ ಶಿವಲಿಂಗ ಹಾಗೂ ಪಾಣಿಪೀಠ ಮಾನವ ನಿರ್ಮಿತ ಅಲ್ಲ ಎನ್ನುವುದು ಇಲ್ಲಿ ಉಲ್ಲೇಖಾರ್ಹ.
ತೀರಾ ಇತ್ತೀಚೆಗಷ್ಟೇ ಕಾಣಸಿಕ ಈ ಶಿವಲಿಂಗದ ದರ್ಶನವನ್ನ ಕೂಡ ಇಲ್ಲಿಗೆ ಬರುವ ಜನರು ಬಹಳ ಭಕ್ತಿಯಿಂದ ಬಂದು ಮಾಡಿಕೊಂಡು ಹೋಗ್ತಾರೆ ಎನ್ನುವುದು ವಿಶೇಷದ ಸಂಗತಿ. ಇಲ್ಲಿ ಹೊಳೆಗೆ ಸ್ನಾನಕ್ಕೆ ಬಂದಾಗ ನಮಗೊಂದು ವಿಶೇಷತೆ ಕಾಣಿಸ್ತಿದೆ. ಇಲ್ಲಿ ಏನಂದ್ರೆ ಇಲ್ಲಿ ಒಂದು ಲಿಂಗ ಶಿವನ ರೀತಿಯಲ್ಲಿ ಒಂದು ಲಿಂಗ ಶಿವಲಿಂಗ ಉದ್ಭವದ ಲಿಂಗ ಕಾಣಿಸಿದೆ ನಮಗೆ. ಅದರಲ್ಲಿ ಒಂದು ವಿಶೇಷತೆ ಉಂಟು ಅಂದರೆ ಸೇಮ್ ನಿಮಗೆ ಶಿವನ ಒಂದು ಲಿಂಗದ ಥರ ಉಂಟು, ಅದಕ್ಕೆ ಒಂದು ಆ ಪಾಣಿಪೀಠ ಎಲ್ಲ ಸಹ ಅಂದರೆ ಒಂದು ಮಾಡಿದ ರೀತಿಯಲ್ಲಿ ಒಂದು ವಿಶೇಷತೆ ನಾವು ನೋಡಿದ್ದೇವೆ ಇಲ್ಲಿ. ಇದು ಮಾಂಡವಿ ಶಂಕರಾಣಕ್ಕೆ ಒಂದು ಸೇರುವಂಥ ಒಂದು ವಿಶೇಷತೆ ಇಲ್ಲಿ ಒಂದು ನಮ್ಗೆ ಕಾಣಿಸಿದೆ. ಇಲ್ಲಿ ನದಿಯ ಉದ್ದಕ್ಕೆ ಸಾಕಿದರೆ ಇನ್ನಷ್ಟು ಮಗದಷ್ಟು ಇಂಥ ವಿಸ್ಮಯಗಳು ಸಿಗಬಹುದು. ಶುದ್ಧ ನೀರು, ಆಕರ್ಷಕ ಬಂಡೆಗಳು, ನದಿಯ ಇಕ್ಕೆಲಗಳ ವನರಾಶಿ, ಹೀಗೆ ಎಲ್ಲವೂ ಇಲ್ಲಿ ಚೈತನ್ಯಕಾರಿಯಾಗಿವೆ. ಅಲ್ಲದೆ ಪ್ರಾಕೃತಿಕ ವಿಸ್ಮಯವೇ ಸರಿ.